ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್. ನನ್ನ ಬೆಂಗಳೂರು ಟು ಮಂತ್ರಾಲಯ ಜರ್ನಿ ಯು ಇಂಡಿಯಾದಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸದ್ಯಕ್ಕೆ ನಾನಿವಾಗ ಅನಂತಪುರಲ್ಲಿ ಇದ್ದೀನಿ. ಅನಂತಪುರದಿಂದ ಮಂತ್ರಾಲಯ ಕಡೆ ಹೋಗ್ತಾ ಇದ್ದೀನಿ. ಹಾಗೆ ಹೋಗೋಣ, ಬನ್ನಿ. ಸ್ನೇಹಿತರೆ, ಇವಾಗ ನಾನು ಅನಂತಪುರದಿಂದ ಮಂತ್ರಾಲಯ ಕಡೆ ಹೋಗ್ತಾ ಇದ್ದೀನಿ. ಮತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅನಂತಪುರದಲ್ಲಿ ಯಾವ ವೆಹಿಕಲಲ್ಲಿ ಹೋಗ್ತಿದ್ನೋ ಅದೇ ಲಾರಿಯಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಈ ಗಾಡಿ ಗೊತ್ತಿ ಅನ್ನೋ ಜಾಗವರೆಗೂ ಹೋಗುತ್ತೆ. ಅಲ್ಲಿಂದ ನಾನು ಇಳ್ಕೊಂಡು ಮತ್ತೆ ಬೇರೆ ಟೂ ವೀಲರು ಅಥವಾ ಫೋರ್ ವೀಲರು ಅಥವಾ ಲಾರಿ ಯಾವುದನ್ನಾದ್ರೂ ಕ್ಯಾಚ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇನ್ನೊಂದು ಇಲ್ಲಿಂದ ಒಂದು 50 ಕಿಲೋಮೀಟರ್ ಇದೆ ಗೊತ್ತಿ ಜಾಗ. ಇಲ್ಲಿಂದ ನಾನು ಅಲ್ಲಿವರೆಗೂ ಇದೇ ಗಾಡಿಯಲ್ಲಿ ಹೋಗ್ತೀನಿ. ಅಲ್ಲಿಂದ ನೆಕ್ಸ್ಟ್ ಯಾವ ಗಾಡಿ ಸಿಗುತ್ತೆ ಅಂತ ನೋಡೋಣ. ನಾನು ಹೋಗ್ತಿರೋದು ಪೆಟ್ರೋಲಿಯಂ ಟ್ಯಾಂಕರಲ್ಲಿ. ಅಲ್ಲಿ ಭಾರತ್ ಪೆಟ್ರೋಲಿಯಂ ಒಂದು ಮೈನ್ ಪ್ಲ್ಯಾಂಟ್ ಇದೆ. ಅಲ್ಲೋಗಿ ಇವರು ರೀಫಿಲ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ವಾಪಸ್ ಅವರು ಹಿಂದೂಪುರಕ್ಕೆ ಬರ್ತಾರೆ. ಹೈವೇ ರೋಡ್ ಅಂತೂ ತುಂಬ ಚೆನ್ನಾಗಿದೆ, ಸ್ಮೂತ್ ಆಗಿದೆ ನೋಡಿ. ಇಲ್ಲಿ ಹೈವೇ ಹತ್ರ ಯಾವುದೋ ಒಂದು ಟೋಲ್ ಸಿಕ್ತು, ಗೂಟಿ ಹೈವೇ ಅಂತಿದು. ಟೈಮ್ ಇವಾಗ ಸದ್ಯಕ್ಕೆ 7 ಗಂಟೆ ಆಗಿದೆ. ಸರ್ ನನಗೆ ಗೂಟಿವರೆಗೂ ಡ್ರಾಪ್ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು. ಈ ಗಾಡಿ ಇವಾಗ ಇಲ್ಲಿ ಭಾರತ್ ಪೆಟ್ರೋಲಿಯಂ ಪ್ಲ್ಯಾಂಟ್ಗೆ ಹೋಗೋದ್ರಿಂದ ಇಲ್ಲಿವರೆಗೂ ನನಗೆ ಡ್ರಾಪ್ ಕೊಟ್ಟಿದ್ದಾರೆ. ನೆಕ್ಸ್ಟು ಬೇರೆ ಯಾವುದಾದ್ರೂ ಗಾಡಿ ಇಟ್ಕೊಂಡು ಹೋಗಬೇಕು. ಏರಿಯಾ ಚೆನ್ನಾಗಿದೆ, ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಗೈಸ್, ಟೈಮ್ 7:30 ಆಗಿದೆ. ಯಾವುದೋ ಗೊತ್ತು ಗುರಿ ಇಲ್ಲದೆ ಇರೋ ಊರಲ್ಲಿ ಒಬ್ಬನೇ ಅಲೆಮಾರಿ ಥರ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಹುಡುಗರು, ಈ ಊರಲ್ಲಿ ಟ್ರೆಂಡ್ ಶೋರೂಮ್ ಎಲ್ಲ ಇದೆ. ಈಗ ಉಂಟೆ ನನ್ನ ಬೆಳಗಿನ ಜಾವದ ಟ್ರಾವೆಲ್ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ಇದು ಕರ್ನೂಲ್ ರೋಡು, ಗುತ್ತಿ ಏರಿಯಾ ಅಂತ. ಬೆಳಗ್ಗೆನೇ ಒಬ್ಬ ಚಿಕ್ಕ ಹುಡುಗ ಡ್ರಾಪ್ ಕೊಡ್ತಾ ಇದ್ದಾನೆ. ರೈಟ್ ರೈಟ್. ಫುಲ್ ಮಳೆ ಬರ್ತಾ ಇದೆ ಇಲ್ಲಿ ಬೆಳಗ್ಗೆನೆ. ಮಳೆಲೇ ನೆನ್ಕೊಂಡು ಹೋಗ್ತಾ ಇರೋದಷ್ಟೇ. ಮಳೆ ಜೋರಾಯಿತು, ಸೊ ಸದ್ಯಕ್ಕೆ ಇಲ್ಲೆಲ್ಲ ಒಂದು ಕಡೆ ನಿಂತ್ಕೊಂಡಿದ್ದೀನಿ. ನೋಡಿ, ಇದು ಯಾವೂರು ಅಂತಲೇ ಗೊತ್ತಿಲ್ಲ. ಇಲ್ಲಿ ಯಾರಾದರೂ ಡ್ರಾಪ್ ಕೊಡ್ತಾರ ಅಂತ ಸ್ವಲ್ಪ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಯಲು ಪ್ರದೇಶ, 100 ಎಕರೆ, 1000 ಎಕರೆ, 100,000 ಎಕರೆ ಜಾಗಗಳು ಫುಲ್ಲು ಖಾಲಿ ಖಾಲಿ ಇದೆ. ಎಲ್ಲೋ ಅಲ್ಲಲ್ಲಿ ದೂರದಲ್ಲಿ ಒಂದೊಂದು ಮನೆಗಳು ಕಾಣಿಸುತ್ತಷ್ಟೇ. ಅದು ಬಿಟ್ಟರೆ ಫುಲ್ಲು ಬಯಲು ಪ್ರದೇಶ, ಖಾಲಿ ಏರಿಯಾ, ಖಾಲಿ ಜಾಗ ಇದು ನೋಡ್ಬೋದು. ನೀ ಪೇರ್ ಸರ್? ರಮೇಶ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇದು ಮಂತ್ರಾಲಯ ರೋಡ್. ಇದು ಸದ್ಯಕ್ಕೆ ನಾನು ಇವಾಗ ಯಾವ ಊರಲ್ಲಿ ಇದ್ದೀನೋ ಗೊತ್ತಿಲ್ಲ, ಬಟ್ ನಾನು ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ನನಗೆ ಮಂತ್ರಾಲಯ ಸಿಗುತ್ತೆ. ಮಂತ್ರಾಲಯ ಇಲ್ಲಿಂದ ಸುಮಾರು 70 ಕಿಲೋಮೀಟರ್ ದೂರ ಇದೆ. ಟೈಮು ಮುಂಜಾನೆ 7 ಗಂಟೆ ಆಗಿದೆ, 7:07 ಆಗಿದೆ. ಈ ಕಡೆ ರೈಟ್ ಸೈಡ್ ಕಲ್ಲ ವೆಹಿಕಲ್ಸ್. ಓಕೆ, ಥ್ಯಾಂಕ್ ಯು. ಮಂತ್ರಾಲಯಕ್ಕೆ ಹೋಗ್ತಾ ಉಂಡನು ಬೆಂಗ್ಳೂರ್ ನಿಂಚಿ. ಅಪ್ಡೇ ಡ್ರಾಪ್ ತೀಸ್ಕೊಂಡು 0 ರುಪೀಸ್ ಟ್ರಾವೆಲ್ಲು. ಎಷ್ಟೇ ನಿನ್ನೆ ಡ್ರಾಪು, ಲಾರಿ ಇಲ್ಲೋ ಟೂ ವೀಲರು ಬೈಕು ಅನ್ನಿ ಡ್ರಾಪ್. ಏನು ಕ್ಯಾಮ್ರಾ ಏನು ಗುರು, ಆಂಧ್ರಲೆಲ್ಲ ನಾನು ಫೇಮಸ್ ಆಗ್ತಿದ್ದೀನಿ.
ಹೋಗ್ತಾ ಇದ್ರೆ ಜನ ಕರೆದು ಕರೆದು ಕೇಳ್ಬಿಟ್ಟು ಏನು ಅಂತ ಕೇಳಿ ಯೂಟ್ಯೂಬರ ಯಾವ ಚಾನಲ್ ನೇಮು ಅಂತೆಲ್ಲ ಕೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಸೂಪರ್ ಅಲ್ವಾ? ನೋಡಿ ಈ ಕಡೆ ರೈಟ್ ಸೈಡ್ ಹೋದರೆ ಇದು ಒಂದೇ ರೋಡ್, ಮಂತ್ರಾಲಯ ರೋಡು. ಇಲ್ಲಿಂದ ಕರೆಕ್ಟಾಗಿ 60 ಕಿಲೋಮೀಟರ್ಸ್ ಇದೆ. ಟೈಮ್ ಇವಾಗ ಸದ್ಯಕ್ಕೆ 8:30 ಆಗಿದೆ. ಅಟ್ಲೀಸ್ಟು ಇನ್ನೊಂದು 1.5 ಅವರು 10 ಗಂಟೆ ಒಳಗಡೆ ನಾನು ರೀಚ್ ಆದರೆ ಸಾಕು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾನು ಮಂತ್ರಾಲಯ ಫೈನಲ್ಲಿ ರೀಚ್ ಆಗಿದ್ದೀನಿ. ನೋಡಿ, ಇವ್ರ ಬ್ರದರು ಅನಂತಪುರದಿಂದ ಬರ್ತಾಯಿದ್ರು ಮಂತ್ರಾಲಯಕ್ಕೆ, ಹಾಗೆ ಡೈರೆಕ್ಟಾಗಿ ನನಗಿಲ್ಲಿ ಮಂತ್ರಾಲಯಕ್ಕೆ ಡ್ರಾಪ್ ಕೊಟ್ಟಿದ್ದಾರೆ. ಫೈನಲ್ಲಿ ನಾನು ಮಂತ್ರಾಲಯ ರೀಚ್ ಆಗಿದ್ದೀನಿ. ಅದು ಬೆಂಗಳೂರಿಂದ ಮಂತ್ರಾಲಯಕ್ಕೆ 0 ರುಪೀಸ್ ಟ್ರಾವೆಲಲ್ಲಿ ಮಂತ್ರಾಲಯ ರೀಚ್ ಆಗಿದ್ದೀನಿ. ನೋಡಿ, ಇದು ಮಂತ್ರಾಲಯ ಫಸ್ಟ್ ಇಂಪ್ರೆಷನ್ನು. ಹಾಗೆ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವತ್ತು ಗುರುವಾರ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ಪವಿತ್ರ ಕ್ಷೇತ್ರ ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ. ಬೇಕಾದಷ್ಟು ಕಾರ್ಯಗಳೆಲ್ಲ ಹೋಗ್ತಾ ಇದೆ, ನೋಡ್ಬೋದು. ದೇವಸ್ಥಾನಕ್ಕೆ ನಾನು ಇನ್ನೂ ಸ್ವಲ್ಪ ದೂರ ಒಳಗಡೆ ಹೋಗಬೇಕು ಅನಿಸುತ್ತೆ. ನೋಡಿ, ಇದು ಶ್ರೀ 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 ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರವಾದ ಕ್ಷೇತ್ರ ಮಂತ್ರಾಲಯ ಮೇನ್ ಎಂಟ್ರೆನ್ಸ್. ಇದು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ, ಬಂದು ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ಸುತ್ತಲೂ ಬೇಕಾದಷ್ಟು ಅಂಗಡಿಗಳಿದೆ. ನಮಗೆ ಬೇಕಾಗಿರೋ ಬಟ್ಟೆ, ಪಂಚೆ ಮತ್ತು ಬೇಕಾದಷ್ಟು ವಸ್ತುಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಗೋವು ಮತ್ತು ಕರುಗಳು, ಹೋರಿಗಳೆಲ್ಲ ಇದೆ. ನೋಡಿ, ಹೀಗೆ ಸ್ಟ್ರೈಟ್ ಹೋದರೆ ತುಂಗಭದ್ರಾ ನದಿ ಸಿಗುತ್ತೆ. ಅಲ್ಲಿ ನಾವು ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಂತರ ದರ್ಶನ ಮಾಡೋಕ್ಕೆ ಹೋಗ್ಬೋದು. ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಬಾರ್ಡರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿದೆ, ಸಖತ್ತು ಕಾಲೆಲ್ಲ ಸುಡ್ತಾ ಇದೆ. ನೋಡಿ, ಇಲ್ಲಿ ಎದುರುಗಡೆ ಏನು ಕಾಣಿಸ್ತಿದೆಯೋ ಇದೇ ತುಂಗಭದ್ರಾ ನದಿ. ಇದು ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ನೀರಿಲ್ಲ, ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಸೊ ಇನ್ನು ಮುಂದೆ ತುಂಬ ಮಳೆ ಬಂದು ನೀರಿನ ಮಟ್ಟ ಹೆಚ್ಚಿಗಿರುತ್ತೆ. ಬೇಕಾದಷ್ಟು ಜನ ಭಕ್ತರು ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಒಂದು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸಾಕಷ್ಟು ಜನ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಈ ಒಂದು ತುಂಗಭದ್ರಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ನೋಡ್ಬೋದು. ಸೊ ಸ್ನೇಹಿತರೆ, ಫೈನಲ್ಲಿ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈಗ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್ ಆಲ್.